ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗವರಪು ದೇಶದಲ್ಲಿ ಹಸುವಿನ ಹೆಸರಿನಲ್ಲಿ ನಡೀತಾ ಇರುವ ಹಿಂಸಾಚಾರ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಅದರಲ್ಲೂ ವಿಶೇಷವಾಗಿ ಈಗ ಬಿ ಜೆ ಪಿಗೆ ಬೇರೆ ದಾರಿನೇ ಇಲ್ಲ ಇಂತಹ ಘಟನೆಗಳನ್ನೇ ಮುಂದಿಟ್ಕೊಂಡು ಹಿಂದೂ ಮುಸ್ಲಿಮನ್ನೇ ಮುಂದಿಟ್ಕೊಂಡು ಮುಂದಿನ ಚುನಾವಣೆಗಳಿಗೆ ಹೋಗಬೇಕು ಯಾಕೆಂದರೆ ಬೇರೆ ಎಲ್ಲ ಮಾರ್ಗಗಳನ್ನು ಮತದಾರ ಬಂದ್ ಮಾಡಿದ್ದಾನೆ ಅದನ್ನು ಸ್ಪಷ್ಟವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಹೇಳಿದ್ದಾನೆ ಹಾಗಾಗಿ ಈಗ ಹಸುವಿನ ವಿಚಾರದಲ್ಲಿ ಫ್ರೆಶ್ ಆಗಿ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ನಡೆದಂತಹ ಎರಡು ಘಟನೆಗಳನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು ಒಂದು ಹರಿಯಾಣದಲ್ಲಿ ಬಡ ಕೂಲಿ ಕಾರ್ಮಿಕ ವಲಸೆ ಬಂದಿದ್ದಂತಹ ಕೂಲಿ ಕಾರ್ಮಿಕ ಗೋಮಾಂಸ ತಿಂದಿದ್ದಾನೆ ಅನ್ನುವಂತಹ ಅನುಮಾನದಲ್ಲಿ ಹೊಡೆದು ಕೊಂದು ಹಾಕಿದರು ಎರಡನೇದು ಮಹಾರಾಷ್ಟ್ರದಲ್ಲಿ ಥಾನೆಯಲ್ಲಿ ನಡೆದಂತಹದ್ದು ಟ್ರೈನ್ನಲ್ಲಿ ಒಬ್ಬ ವೃದ್ಧ ಮುಸ್ಲಿಂ ವೃದ್ಧ ಗೋಮಾಂಸ ಸಾಗಿಸ್ತಿದ್ದಾನೆ ಅನ್ನುವಂತಹ ಆರೋಪದ ಮೇಲೆ ಅವನ ಮೇಲೆ ಗಂಭೀರವಾದಂತಹ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವನನ್ನು ಹಿಂಸಿಸಲಾಯಿತು ಆ ಹಿನ್ನೆಲೆಯಲ್ಲಿ ನಾನೊಂದಷ್ಟು ತಿರುವಾಗ್ತಾ ಇದ್ದೆ ಯಾಕೆ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇದಕ್ಕೆ ಹೇಗೆ ಇವರನ್ನು ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಇವರನ್ನು ಹಿಡಿಬೇಕಲ್ಲ ತಿಳಿ ಹೇಳಬೇಕಲ್ಲ ಅನ್ನುವಂತಹ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನನಗೆ ಇದೊಂದು ವಿಚಾರ ಗಮನಕ್ಕೆ ಬಂತು ಅದೇನು ಅಂತಂದರೆ ಇವರು ಮಹಾಪುರುಷ ಅಂತ ಒಪ್ಪಿಕೊಂಡಿರುವಂತಹ ಬ್ರಿಟಿಷರಿಗೆ ಕ್ಷಮಾಪನಾ ಪತ್ರಗಳನ್ನು ಬರೆದು ಹೇಡಿ ಅಂತ ಕರೆಯಲು ಎಲ್ಲ ಅರ್ಹತೆಗಳನ್ನು ಹೊಂದಿರುವಂತಹ ವ್ಯಕ್ತಿ ಸಾವರ್ಕರ್ ಈ ಗೋ ರಕ್ಷಕರು ಅನ್ನುವಂತಹ ಹೆಸರಿನಲ್ಲಿ ಗೂಂಡಾ ಪಡೆಗಳಿದ್ದಾವಲ್ಲ ಗೋ ಉಗ್ರರಿದ್ದಾರಲ್ಲ ಅವರೆಲ್ಲರೂ ಸಹ ಅವರ ಜೊತೆಗೆ ಆರ್ ಎಸ್ ಎಸ್ ಆಗಿರ್ಬೋದು ವಿ ಎಚ್ ಪಿ ಆಗಿರ್ಬೋದು ಬಜರಂಗದಳ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ಎಲ್ಲ ಹಿಂದುತ್ವದ ಹೆಸರಿನಲ್ಲಿ ಉಗ್ರವಾಗುವಂತಹ ಜನ ಇದ್ದಾರಲ್ಲ ಅವರೆಲ್ಲರೂ ಸಹ ಮಹಾಪುರುಷ ಅಂತ ಒಪ್ಪಿಕೊಂಡಿರುವಂತಹ ಸಾವರ್ಕರ್ ಸಾವರ್ಕರ್ ಗೋವಿನ ಬಗ್ಗೆ ಹೇಳಿದ್ದು ನನಗೆ ನೆನಪಾಯಿತು ಸೊ ಆ ಅಂಶಗಳನ್ನು ನಿಮ್ಮ ಮುಂದೆ ಇಡೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ ಆ ಮೂಲಕ ಈ ಗೋರಕ್ಷಣೆ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿದ್ದಾರಲ್ಲ ಅವರಿಗೆ ಅಟ್ಲೀಸ್ಟು ನೀವು ಮಹಾಪುರುಷ ಅಂತ ನಂಬಿಕೊಂಡಿರುವಂತಹ ವ್ಯಕ್ತಿ ಹೇಳಿರೋದಾದರೂ ಪಾಲನೆ ಮಾಡಿ ಅದರ ಅಥವಾ ಅದನ್ನಾದರೂ ಅರ್ಥ ಮಾಡ್ಕೊಳ್ರೋ ಅಂತ ಇದನ್ನು ಹೇಳೋಕ್ಕೆ ಹೊರಟಿದ್ದೇನೆ ಸಾವಿರದ ಒಂಬೈನೂರ ಮೂವತ್ತರ ಸಮಯದಲ್ಲಿ ದೇಶದಲ್ಲಿ ದೊಡ್ಡ ಚರ್ಚೆ ಆಗ್ತಿತ್ತು ಹಿಂದೂ ಅಂದರೆ ಯಾರು ಹಾಗಂತ ಕೆಲವು ಪತ್ರಿಕೆಗಳು ಪ್ರಶ್ನೆಗಳನ್ನು ಕೇಳ್ತಾ ಇತ್ತು ಅದರಲ್ಲಿ ವಿಜ್ಞಾನಿಸ್ಟ್ ಅಂತ ಒಂದು ಪತ್ರಿಕೆ ಮರಾಠಿ ಪತ್ರಿಕೆ ಅದು ಸಹ ಪ್ರಶ್ನೆಯನ್ನು ಕೇಳಿತ್ತು ಜನರಿಂದ ಅಭಿಪ್ರಾಯ ಕೇಳಿತ್ತು ಹಿಂದೂ ಅಂದರೆ ಯಾರು ಅಂತ ಅದಕ್ಕೆ ಸಾಕಷ್ಟು ಜನ ಉತ್ತರ ಕೊಟ್ಟಿದ್ದು ಮತ್ತೆ ಆ ಪತ್ರಿಕೆ ಒಪ್ಪಿಕೊಂಡಿದ್ದು ಕೂಡ ಹಿಂದೂ ಅಂದರೆ ಗೋವನ್ನು ಪೂಜಿಸುವವನು ಗೋವನ್ನು ಪೂಜಿಸುವವನು ಹಿಂದೂ ಅಂತ ಉತ್ತರಗಳು ಬಂತು ಆ ಉತ್ತರಗಳನ್ನು ಆ ಪ್ರಶ್ನೆಯನ್ನ ನೋಡಿದಂತಹ ಸಾವರ್ಕರ್ ಇದು ಸರಿಯಲ್ಲ ಇದು ತಪ್ಪು ಅಭಿಪ್ರಾಯ ಅಂತ ಒಂದು ಪ್ರಬಂಧವನ್ನು ಬರೀತಾರೆ ಇದೇ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ವಿಜ್ಞಾನ ನಿಷ್ಠನ್ನುವಂತಹ ಪತ್ರಿಕೆಯಲ್ಲಿ ಆ ಪ್ರಬಂಧ ಪ್ರಕಟ ಆಗುತ್ತೆ ಅದು ಮರಾಠಿಯಲ್ಲಿರುವಂತಹ ಪ್ರಬಂಧ ಅದರ ಪ್ರಕಾರ ಹಸು ಒಂದು ಉಪಯುಕ್ತ ಪ್ರಾಣಿ ಆದರೆ ಪೂಜೆಗೆ ಅರ್ಹವಲ್ಲ ಅನ್ನುವಂಥದ್ದು ಟೈಟಲ್ ಹಸು ಒಂದು ಉಪಯುಕ್ತ ಪ್ರಾಣಿ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಆದರೆ ಪೂಜೆಗೆ ಅರ್ಹವಲ್ಲ ಅದು ಕೂಡ ಒಂದು ಪ್ರಾಣಿ ಅನ್ನೋ ರೀತಿಯಲ್ಲಿ ಅವರು ಅದರಲ್ಲಿ ಬರೀತಾರೆ ಅದರಲ್ಲಿರುವಂತಹ ಮುಖ್ಯ ಅಂಶಗಳನ್ನು ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಸಾವರ್ಕರ್ ಹಸುವಿನ ಬಗ್ಗೆ ಹೊಂದಿದ್ದಂತಹ ಅಭಿಪ್ರಾಯ ಏನು ಅನ್ನುವಂಥದ್ದು ಹಸು ಒಂದು ಉಪಯುಕ್ತ ಪ್ರಾಣಿ ಆದರೆ ಪೂಜೆ ಮಾಡಬಾರದು ಅದನ್ನು ಪೂಜೆ ಮಾಡುವುದು ಮನುಕುಲಕ್ಕೆ ಮಾಡುವ ಅವಮಾನ ಮನುಷ್ಯರಿಗೆ ಮಾಡುವ ಅವಮಾನ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ ಆ ನಂತರ ಪ್ರಾಣಿಗಳು ಬರ್ತವೆ ಹಸುವೂ ಬರುತ್ತೆ ಹಾಗಾಗಿ ಹಸುವನ್ನು ಪೂಜೆ ಮಾಡಬಾರದು ಅದು ದೇವರಿಗೆ ಮಾಡುವ ಅವಮಾನ ಆಗತ್ತೆ ಅನ್ನುವಂತಹದ್ದು ಅದರಲ್ಲಿ ಹೇಳಿರುವಂತಹ ಮೊದಲನೇ ಅಂಶ ಇನ್ನೊಂದು ವಿಚಾರ ಹೇಳ್ತಾರೆ ಸಾವರ್ಕರ್ ಹಸು ಮೂರ್ಖರಲ್ಲೇ ಮೂರ್ಖ ವ್ಯಕ್ತಿಗೆ ಮೂರ್ಖರಲ್ಲೇ ಮೂರ್ಖ ಮನುಷ್ಯನಿಗೆ ಇರುವಷ್ಟು ಬುದ್ಧಿಯನ್ನು ಸಹ ಹೊಂದಿಲ್ಲ ಮೂರ್ಖ ವ್ಯಕ್ತಿ ಅಲ್ಲ ಮೂರ್ಖರಲ್ಲೇ ಮೂರ್ಖ ಇರ್ತಾನಲ್ಲ ಒಬ್ಬ ಮನುಷ್ಯ ಆ ಮನುಷ್ಯನಷ್ಟು ಕೂಡ ಬುದ್ಧಿಯನ್ನು ಹಸು ಹೊಂದಿಲ್ಲ ಅದನ್ನ ಪೂಜಿಸುವುದು ನಾನು ಮೊದಲೇ ಹೇಳ್ದಂಗೆ ಮನುಷ್ಯರಿಗೆ ಮಾಡುವ ಅವಮಾನವಾಗುತ್ತೆ ಮನುಷ್ಯರಿಗೆ ಮಾಡುವ ಅವಮಾನವಾಗುತ್ತೆ ಅದನ್ನು ತಾಯಿ ಅಂತ ಪೂಜಿಸೋದು ಮನುಷ್ಯರಿಗೆ ಮಾಡುವ ಅವಮಾನ ಸಾವರ್ಕರ್ ಹೇಳ್ತಾ ಇರೋದು ಹೊಸುವನ್ನ ತಾಯಿ ಅಂತ ಪೂಜಿಸೋದು ಮನುಷ್ಯರಿಗೆ ಮಾಡುವ ಅವಮಾನ ಅಂತ ಹೇಳ್ತಿದ್ದಾರೆ ಮುಂದೆ ಹೋಗಿ ಹೇಳ್ತಾರೆ ಹಿಂದೂ ರಾಷ್ಟ್ರಕ್ಕೆ ಹಿಂದೂ ರಾಷ್ಟ್ರಕ್ಕೆ ಏನಾದರೂ ಅಪಾಯ ಎದುರಾಗಿ ಯುದ್ಧದಂತಹ ಸಂದರ್ಭ ಬಂದು ಆಹಾರದ ಕೊರತೆಯಾದರೆ ಆಹಾರ ಬರಲಿ ಸಪ್ಲೈಸ್ ಬರಲಿ ಅಂತ ಕಾಯ್ಕೊಂಡು ಕೂತಿರಬಾರ್ದು ಆ ಸಂದರ್ಭದಲ್ಲಿ ಯುದ್ಧದ ನೇತೃತ್ವವನ್ನು ವಹಿಸಿಕೊಂಡಿರುವವರ ಜವಾಬ್ದಾರಿ ಏನು ಅಂದರೆ ಹಸುವನ್ನು ಕಡಿದು ತಿನ್ನೋದಕ್ಕೆ ಆಜ್ಞೆ ಕೊಡಬೇಕು ಹಸುವನ್ನು ಕಡಿದು ತಿನ್ನೋದಕ್ಕೆ ಆಜ್ಞೆ ಕೊಡಬೇಕು ಆಹಾರಕ್ಕಾಗಿ ಕಾಯ್ತಾ ಕೂತಿದ್ದು ಯುದ್ಧವನ್ನು ಸೋಲಬಾರದು ಇದು ಸಾವರ್ಕರ್ ಆ ಲೇಖನದಲ್ಲಿ ಹೇಳಿರುವಂತಹ ಪ್ರಬಂಧದಲ್ಲಿ ಹೇಳಿರುವಂತಹ ಇನ್ನೊಂದು ಅಂಶ ಅದಕ್ಕೂ ಮುಂದುವರೆದು ಇನ್ನೊಂದು ದೊಡ್ಡ ವಿಚಾರ ಹೇಳ್ತಾರೆ ಇದಂತೂ ಗೋರಕ್ಷಕರು ಅರ್ಥ ಮಾಡ್ಕೊಳ್ಬೇಕು ಸೊ ಗೋರಕ್ಷಕರು ಅಲ್ಲ ಗೋರಕ್ಷಕರ ಹೆಸರಿನಲ್ಲಿ ಮಾಡ್ತಿರುವಂತಹ ಗೂಂಡಗಳು ಅವರು ಇದನ್ನು ಅರ್ಥ ಮಾಡ್ಕೋಬೇಕು ಏನು ಹೇಳ್ತಾರೆ ಸಾವರ್ಕರ್ ಅಂದ್ರೆ ಮುಸ್ಲಿಂ ದೊರೆಗಳು ಭಾರತದ ಮೇಲೆ ದಾಳಿ ಮಾಡಿದ್ರಲ್ಲ ಆಗ ಯಾಕೆ ಎಲ್ಲ ಯುದ್ಧಗಳನ್ನು ಇಲ್ಲಿನ ಹಿಂದೂ ರಾಜರು ಸೋತೋದರು ಅಂತ ಅದಕ್ಕೆ ಕಾರಣ ಹೇಳ್ತಾರೆ ಸಾವರ್ಕರ್ ಹೇಳೋದು ಇವರು ರಾಜ್ಯವನ್ನು ಕಾಪಾಡುವುದಕ್ಕೆ ಯುದ್ಧ ಮಾಡದೆ ಬ್ರಾಹ್ಮಣರನ್ನು ಕೆಲವು ಹಸುಗಳನ್ನು ಮಂದಿರಗಳನ್ನು ರಕ್ಷಣೆ ಮಾಡೋದಕ್ಕೇನೆ ಮುಂದಾದರು ಯುದ್ಧ ಗೆಲ್ಲೋದ್ರ ಕಡೆ ಗಮನ ಕೊಡಲಿಲ್ಲ ಇದರ ರಕ್ಷಣೆಗೆ ಹೇಳಿದ್ರು ಯಾವುದೋ ಬ್ರಾಹ್ಮಣರು ಹಸುಗಳು ಮಂದಿರಗಳು ಇದರ ರಕ್ಷಣೆಯ ಹಿನ್ನೆಲೆಯಲ್ಲಿ ತನ್ನೆಲ್ಲ ಶಕ್ತಿಯನ್ನು ಈ ಮೂರು ವಿಭಾಗಗಳ ರಕ್ಷಣೆಗೆ ಹಾಕಿದ್ದರಿಂದ ಎಲ್ಲ ಯುದ್ಧಗಳನ್ನು ಸಹ ಮುಸ್ಲಿಂ ದೊರೆಗಳಿಗೆ ಹಿಂದೂ ರಾಜರು ಸೋಲಬೇಕಾಯಿತು ಹಾಗಂತ ಸಾವರ್ಕರ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಿಷ್ಟು ಆ ವಿಜ್ಞಾನ ನಿಷ್ಠ ಅನ್ನುವಂತಹ ಪತ್ರಿಕೆಗೆ ಸಾವರ್ಕರ್ ಬರೆದಿರುವಂತಹ ಪ್ರಬಂಧದಲ್ಲಿದೆ ಅದೇ ಪ್ರಬಂಧ ಮರುಮುದ್ರಣ ಆಗುತ್ತೆ ಅದನ್ನು ಮುದ್ರಿಸುವಂತಹ ಸಂಸ್ಥೆ ಯಾವುದಂದ್ರೆ ಸ್ವಾತಂತ್ರ್ಯ ಸಾವರ್ಕರ್ ಸ್ಮಾರಕ ಪ್ರಕಾಶನ ಅನ್ನುವಂತಹದ್ದು ಅದು ಮುಂದೆ ಒಂದು ಪುಸ್ತಕ ರೂಪದಲ್ಲಿ ಈ ಪ್ರಬಂಧವನ್ನು ಪ್ರಕಟ ಮಾಡುತ್ತೆ ಇದು ಸ್ವತಃ ಸಾವರ್ಕರ್ ಹೇಳಿರೋದು ಹಿಂದೂ ರಾಷ್ಟ್ರ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದ ವ್ಯಕ್ತಿಗಳ ಪೈಕಿ ಇವರು ಕೂಡ ಒಬ್ಬರು ಆರ್ ಎಸ್ ಎಸ್ ವಿ ಎಚ್ ಪಿ ಬಜರಂಗದಳ ಈ ರೀತಿ ಬಿ ಜೆ ಪಿ ಯಾವೆಲ್ಲ ಹಿಂದುತ್ವದ ಹೆಸರಿನಲ್ಲಿ ದಂಧೆ ನಡೆಸ್ತಿದ್ದಾವೋ ಅಂಗಡಿ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಪೂಜ್ಯನೀಯ ಅಂತ ಪರಿಗಣಿಸಲ್ಪಡುವ ವ್ಯಕ್ತಿ ಹೇಳಿರುವಂತಹ ಮಾತು ಹಸುಗಳ ಬಗ್ಗೆ ತಾವು ಪೂಜ್ಯನೀಯ ಮಹನೀಯ ಅಂತ ಹೇಳಿರುವ ವ್ಯಕ್ತಿನೇ ಹೀಗೆ ಹೇಳಿದ್ರು ಸಹ ಇವರು ಹಸುವಿನ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ದ್ರೋಹ ಇದೆಯಲ್ಲ ಈ ದೇಶಕ್ಕೆ ಹಿಂಸೆ ಇದೆಯಲ್ಲ ಅದಕ್ಕೆ ಉತ್ತರ ಇಲ್ಲ ಅದರ ಜೊತೆಗೆ ಕೇವಲ ಸಾವರ್ಕರ್ ವಿಚಾರ ಮಾತ್ರ ಅಲ್ಲ ಬಿ ಜೆ ಪಿಯ ಡಬಲ್ ಸ್ಟ್ಯಾಂಡರ್ಡ್ಸೇ ತಗೊಳ್ಳಿ ಗೋವಾದಲ್ಲಿ ಎಲೆಕ್ಷನ್ ಬಂದರೆ ಗೋವಾ ಜನರಿಗೆ ವಾಗ್ದಾನ ಕೊಡ್ತಾರೆ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಉತ್ಕೃಷ್ಟ ಗುಣಮಟ್ಟದ ಬೀಫ್ ಪ್ರೊವೈಡ್ ಮಾಡ್ತೀವಿ ಗೋಮಾಂಸವನ್ನು ಪ್ರೊವೈಡ್ ಮಾಡ್ತೀವಿ ನಿಮಗೆ ತಲುಪು ಹಾಗೆ ಮಾಡ್ತೀವಿ ಉತ್ಕೃಷ್ಟ ಗುಣಮಟ್ಟದ ಗೋಮಾಂಸ ಅದು ಸಿಗಲಿಲ್ಲ ಗೋವಾದಲ್ಲಿ ಅಂದರೆ ಬೇರೆ ರಾಜ್ಯಗಳಿಂದ ತರಿಸ್ತೀವಿ ಆಮದು ಮಾಡ್ಕೊಳ್ತೀವಿ ಒಟ್ಟಿನಲ್ಲಿ ನಿಮಗೆ ಒಳ್ಳೆ ಬೀಫ್ ಕೊಡ್ತೀವಿ ಅಂತ ಗೋವಾದಲ್ಲಿ ಹೇಳ್ತಾರೆ ಕೇರಳದಲ್ಲಿ ಸಹ ಬೀಫ್ ಬ್ಯಾನ್ ಬಗ್ಗೆ ಮಾತಾಡೋದಿಲ್ಲ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋದರೆ ಅಲ್ಲಿ ಚುನಾವಣೆಗಳು ಬಂದರೆ ಅಲ್ಲಿ ಓಪನ್ ಆಗಿ ಹೇಳ್ತಾರೆ ಒಳ್ಳೆ ಬೀಫ್ ಬರೋ ಹಾಗೆ ನಾವು ನೋಡ್ಕೊಳ್ತೀವಿ ಅಷ್ಟ್ಯಾಕೆ ಬಿ ಜೆ ಪಿಯ ಮಂತ್ರಿ ಕೇಂದ್ರ ಮಂತ್ರಿ ಕಿರಣ್ ರಿಜಿಜುನೇ ಹೇಳ್ತಾರೆ ನಾನು ಗೋಮಾಂಸ ತಿಂತೀನಿ ಯಾವನ್ನು ತಡೆಯೋದಕ್ಕೆ ಸಾಧ್ಯ ಇದೆಯೋ ತಡೀರಿ ಅಂತ ಬಿ ಜೆ ಪಿ ಸಚಿವ ಹೇಳಿರೋದು ಬಿ ಜೆ ಪಿಯ ಕೇಂದ್ರ ಸಚಿವ ಸೆಂಟ್ರಲ್ ಮಿನಿಸ್ಟರ್ ಈ ಮಾತು ಹೇಳ್ತಾರೆ ಸೊ ಬಿ ಜೆ ಪಿಗೂ ಸಹ ಗೊತ್ತು ಇದನ್ನು ನಾವು ಹೇಗೆ ಬಳಸ್ಕೊಳ್ಳಬಹುದು ಅಂತ ಸಾವರ್ಕರ್ ಅದನ್ನೇ ಹೇಳಿದ್ದು ಹಸು ಒಂದು ಉಪಯುಕ್ತ ಪ್ರಾಣಿ ಅದರ ಬಳಕೆ ಮಾಡಿಕೊಳ್ಳಿ ಪೂಜೆ ಮಾಡಬೇಡಿ ಅದು ಮನುಷ್ಯರಿಗೆ ಮಾಡೋ ಅವಮಾನ ದೇವರಿಗೆ ಮಾಡುವ ಅವಮಾನ ಸೊ ಅವರು ಸ್ಪಷ್ಟವಾಗಿದ್ದಾರೆ ಆದರೆ ಅವರ ರಾಜಕೀಯ ನೀತಿಗಳಿಗೆ ಅವರ ರಾಜಕೀಯ ಲಾಭಕ್ಕೆ ಸಮಾಜದಲ್ಲಿ ಬೆಂಕಿ ಹಚ್ಚೋದಕ್ಕೆ ಒಂದಷ್ಟು ಪುಡಿ ರೌಡಿಗಳನ್ನು ಹುಮ್ಮಸ್ಸು ತುಂಬೋದಕ್ಕೆ ಹಸುವನ್ನು ಮಾತೆ ಅಂತ ಬಾಯಿ ಮಾತಲ್ಲಿ ಕರೆದು ಈ ಶೂದ್ರ ದಲಿತ ಹುಡುಗರನ್ನು ಬ್ರೈನ್ ವಾಶ್ ಮಾಡಿ ಅವರ ಕೈಗೆ ಆಯುಧಗಳು ಬರೋಂಗೆ ಮಾಡ್ತಾರೆ ಹಸುವಿನ ಹೆಸರಿನಲ್ಲಿ ಅವರು ಕೊಲೆ ಮಾಡೋದು ದರೋಡೆ ಮಾಡೋದು ಹೊಡೆದಾಟಕ್ಕಿಳಿಯೋದು ತಾವು ಸಾಯೋದು ಇನ್ನೊಬ್ಬರು ಜೀವವನ್ನು ತೆಗೆಯೋದು ಎಲ್ಲವೂ ನಡೀತಾ ಇರುತ್ತೆ ಸತ್ತ ಹೆಣಗಳು ರಾಶಿ ರಾಶಿಯಾಗಿ ಬಡವರ ಮನೆಗಳಿಗೆ ಶೂದ್ರರ ಮನೆಗೆ ದಲಿತರ ಮನೆಗಳಿಗೆ ಹೋಗ್ತವೆ ಮುಸ್ಲಿಮರು ಇವರ ಕ್ರೌರ್ಯಕ್ಕೆ ಬಲಿಯಾಗ್ತಾರೆ ಆದರೆ ಇವರು ಮಾತ್ರ ನೆಮ್ಮದಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ ಎ ಸಿರುಮಲ್ ಕೂತ್ಕೊಂಡಿರ್ತಾರೆ ಬಿ ಜೆ ಪಿಯ ಒಬ್ಬ ನಾಯಕನ ಮಗ ಗೋರಕ್ಷಣೆಯಲ್ಲಿ ತೊಡಗಿಲ್ಲ ಬಿ ಜೆ ಪಿಯ ಒಬ್ಬ ನಾಯಕನ ಮಗನೂ ಇವರು ಹೇಳ್ದಂಗೆ ಸಂಸ್ಕೃತಿ ರಕ್ಷಣೆಗಾಗಿ ಸಂಸ್ಕೃತದ ರಕ್ಷಣೆಗಾಗಿ ಹಸುವಿನ ರಕ್ಷಣೆಗಾಗಿ ಧರ್ಮ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇಲ್ಲ ಎಲ್ಲ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಭರ್ಜರಿಯಾಗಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಥವಾ ಇಲ್ಲೇ ಓದಿದ್ರು ಸಹ ಕೆಲಸ ಹುಡ್ಕೊಂಡು ಫಾರಿನ್ಗೋಗಿ ಅಲ್ಲಿ ಸೆಟ್ಲಾಗಿರ್ತಾರೆ ಅಥವಾ ಫಾರಿನ್ನಿಂದ ಈ ವಾಪಸ್ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಐ ಸಿ ಸಿ ಬಿ ಸಿ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸೆಟ್ರಿ ಸೆಕ್ರೆಟರಿಗಳು ಪ್ರೆಸಿಡೆಂಟ್ಗಳಾಗ್ತಾರೆ ಅಮಿತ್ ಶಾ ಮಗನ ಹಾಗೆ ಆದ್ರೆ ಇವ್ರ ಮಕ್ಕಳು ಮಾತ್ರ ಮಣ್ಣು ಹೊರತಾ ಇರ್ತಾರೆ ಇಲ್ಲ ಜೈಲಲ್ಲಿ ಇರ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ